Myself Usha Ravi, biology lecturer, Vishwamanava Composite PU College. So hello student, in last class, in this chapter, that is in a molecular basis of inheritance, we learned the concepts like DNA acts as a genetic material. So for the DNA acts as a genetic material, some of the experiment could also discuss. So yaava experiment discuss madidupa last class home, it is a Griffith experiment. ಇನ್ನೊಂದು ಆಲ್ವೀಸ್ ಎಕ್ಸ್ಪೆರಿಮೆಂಟ್. ಆಲ್ವೀಸ್ ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ಒನ್ ರೀಸನ್ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಸೊ ದೀಸ್ ಆರ್ ದ ಟೂ ಎಕ್ಸ್ಪೆರಿಮೆಂಟ್ ದಟ್ ವಿ ಡಿಸ್ಕಸ್ಡ್ ಇನ್ ಲಾಸ್ಟ್ ಕ್ಲಾಸ್. ಸೊ ಈ ಎಕ್ಸ್ಪೆರಿಮೆಂಟ್ಸ್ ಏನೇನು ಹೇಳುತ್ತೆ ಅಂತ ಇನ್ನೊಂದ್ಸತಿ ರಿಕಾಲ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಚಾಪ್ಟರ್. ಸೊ ಫಸ್ಟ್ ಒನ್ ದಟ್ ಇಸ್ ಅನ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. Frederick Griffith, so he conducted a series of experiments by using a microbe that is called as Streptococcus pneumoniae that was causing a disease called as pneumonia. So for his experiment, he took the help of mice. So he had the help of mice in a help of mice. So here he took a two strains of Streptococcus pneumoniae. That is two strains. The one that is another one. There is an S strain and an R strain. There is a smooth surface and a rough surface. The smooth surface, there is an S strain microbe which was pathogenic, that was causing a disease called pneumonia. Whereas the rough strain, it was non-pathogenic. So when the Griffith injected the R strain into a mice, so mice, it was not showing any pathogenic property, it was showing a healthy condition. So mice alive ಆಗಿತ್ತು ಯಾವಾಗ ಆರ್ ಸ್ಟ್ರೈನ್ ಇಂಜೆಕ್ಟ್ ಮಾಡಿದಾಗ. ಸೊ ವೆನ್ ದ ಎಸ್ ಸ್ಟ್ರೈನ್ ಹ್ಯಾಸ್ ಬಿನ್ ಇಂಜೆಕ್ಟೆಡ್ ಇನ್ ಟು ದ ಮೈಸ್, ಸೊ ವೇರ್ ಇಟ್ ಗೆಟ್ ಪ್ಯಾಥೋಜನ್, ಬೈ ದ ಪ್ಯಾಥೋಜನಿಕ್ ಪ್ರಾಪರ್ಟಿ ಇಟ್ ಗೆಟ್ ಅ ಡಿಸೀಸ್. ಸೊ ವೇರ್ ಇಟ್ ವಾಸ್ ಲೀಡಿಂಗ್ ಟು ದ ಡೆತ್ ಆಫ್ ದ ಮೈಸ್ ಅಂತ ಕರೆದಿ. ಸೊ ಇನ್ ಥರ್ಡ್ ಎಕ್ಸ್ಪೆರಿಮೆಂಟ್ ದ ಎಸ್ ಸ್ಟ್ರೈನ್ ಇಟ್ ಹ್ಯಾಸ್ ಬಿನ್ ಅಂಡರ್ ಗೋ ಫಾರ್ ಅ ಹೀಟ್ ಕಿಲಿಂಗ್ ಮೆಕ್ಯಾನಿಸಮ್. ದಟ್ ಇಸ್ ಅನ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ವೆನ್ ಇಟ್ ಹ್ಯಾಸ್ ಬಿನ್ ಇಂಜೆಕ್ಟೆಡ್ ಟು ಅ ಮೈಸ್. ಮೈಸ್ ಶೋಯಿಂಗ್ ಅ ಅಲೈವ್ ಪ್ರಾಪರ್ಟಿ ಅಂದ್ರೆ ಲಿವಿಂಗ್ ಇದೆ. ಯಾಕಂದ್ರೆ ಅದರಲ್ಲಿರೋ ಬಯೋಕೆಮಿಕಲ್ಸ್ ಎಲ್ಲ ಏನಾಗುತ್ತೆ, ಬೈ ದ ಹೀಟಿಂಗ್ ಮೆಕ್ಯಾನಿಸಮ್ ದಕ್ಕೆ ಈ ಡಿಆಕ್ಟಿವೇಟೆಡ್ ಅಂತ ಕರೆದ್ರು. ಸೊ ವೆನ್ ವನ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಕಂಬೈನ್ ವಿತ್ ದ ಆರ್ ಸ್ಟ್ರೈನ್ ಇಟ್ ಹ್ಯಾಸ್ ಬಿನ್ ಇಂಜೆಕ್ಟೆಡ್ ಟು ದ ಮೈಸ್. ಮೈಸ್ ಏನ್ ತೋರಿಸಿದ ಪ್ರಾಪರ್ಟಿ? ಡೆತ್ ಪ್ರಾಪರ್ಟಿ. ಸೊ ಬಿಕಾಸ್ ಬೈ ಪ್ರೋಸೆಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿದ್ವಿ ಲಾಸ್ಟ್ ಕ್ಲಾಸ್, ಹೌದಾ? ಸೊ ವೇರ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಕನ್ವರ್ಟ್ ದ ಆರ್ ಸ್ಟ್ರೈನ್ ಇನ್ ಟು ಪ್ಯಾಥೋಜೆನಿಕ್ ಅಂತ ಹೇಳುತ್ತೆ ಎಕ್ಸ್ಪೆರಿಮೆಂಟ್. ಬಟ್ ಗ್ರಿಫಿತ್ ಡಿಎನ್ಎ ಆಕ್ಸ್ ಆಸ್ ಅ ಜೆನೆಟಿಕ್ ಮೆಟೀರಿಯಲ್ ಅನ್ನೋದು ಅಲ್ಲಿ ಪ್ರೂವ್ ಮಾಡೋಕೆ ಸ್ವಲ್ಪ ಅಲ್ಲಿ ಕಷ್ಟ ಆಯ್ತು. ಸೊ ಹಂಗಾಗಿ ಅವರ ಎಕ್ಸ್ಪೆರಿಮೆಂಟ್ ನ ಮತ್ತೆ ರೀ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದವರು ಯಾರಂದ್ರೆ ಆವ್ರಿ. ಇಟ್ ಇಸ್ ಅನ್ ಆಸ್ವಾಲ್ಡ್ ಆವ್ರಿ. ಸೊ ಆಸ್ವಾಲ್ಡ್ ಆವ್ರಿ ಎಕ್ಸ್ಪೆರಿಮೆಂಟ್ ಗಿಂತ ಮುಂಚೆ ಮ್ಯಾಕ್ಲಿಯೋರ್ ಅಂಡ್ ಮ್ಯಾಕ್ ಹ್ಯಾಟಿ, ಸೊ ದೀಸ್ ಟೂ ಸೈಂಟಿಸ್ಟ್, ದೇ ಆರ್ ಸಜೆಸ್ಟಿಂಗ್ ದಟ್ ದ ಪ್ರೋಟೀನ್ ಆಕ್ಸ್ ಆಸ್ ಅನ್ ಜೆನೆಟಿಕ್ ಮೆಟೀರಿಯಲ್ ಅಂತ ಕರ್ತಿದ್ರು ಅವ್ರೆ. ಸೊ ಹಂಗಾಗಿ ಅವ್ರ ಜೊತೆಗೆ ಇಲ್ಲಿ ಆಸ್ವಾಲ್ಡ್ ಆವ್ರಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. The experiment that has been conducted same as Griffith. Griffith ain't conduct madidru adane, but by the utilization of some of the digestive enzyme, biochemicals na degrade madake utilize madru enzymes property mele idanna naavu distinguish madabodu. So alli protease enzyme use madidru, RNA is enzyme, and even a DNA is enzyme. So avaga transforming principle, that is a biochemically transforming principle na explain madidru yaru andre Avery ante helu. ಸೊ ಇದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದು. ನೆಕ್ಸ್ಟ್ ಒನ್ ಟು ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟ್ ಕೂಡ ಏನು ಮೇನ್ ಇಂಟೆನ್ಷನ್? ಡಿಎನ್ಎ ಆಕ್ಸ್ ಆಸ್ ಅನ್ ಜೆನೆಟಿಕ್ ಮೆಟೀರಿಯಲ್. ಸೊ ಫಾರ್ ದಿಸ್ ದೀಸ್ ಟೂ ಸೈಂಟಿಸ್ಟ್ ದೇ ಟುಕ್ ಅ ವೈರಸ್ ದಟ್ ಇಸ್ ಕಾಲ್ಡ್ ಆಸ್ ಬ್ಯಾಕ್ಟೀರಿಯೋಫೇಜ್. ಸೊ ವೈ ಬ್ಯಾಕ್ಟೀರಿಯೋಫೇಜ್ ಶುಡ್ ಥಿಂಕ್ ಬಟ್ ಸೊ ದ ಬ್ಯಾಕ್ಟೀರಿಯಾ ವಿಚ್ ವಾಸ್ ಕಾಸಿಂಗ್ ಸಾರಿ ದ ವೈರಸ್ ವಿಚ್ ವಾಸ್ ಕಾಸಿಂಗ್ ಅಫೆಕ್ಟಿಂಗ್ ಟು ಬ್ಯಾಕ್ಟೀರಿಯಾ ಅಂತ ಕರೀಬಹುದು. ಸೊ ಯಾವ ವೈರಸ್ ಬ್ಯಾಕ್ಟೀರಿಯಾನ ಅಫೆಕ್ಟ್ ಮಾಡುತ್ತೋ ಅದನ್ನು ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಸೊ ಅದರಲ್ಲಿ ದೋಸ್ ಬ್ಯಾಕ್ಟೀರಿಯೋಫೇಜ್ ದೇ ಆರ್ ಕಲ್ಚರ್ಡ್ ಇನ್ ಅ ಟೂ ಸಪರೇಟ್ ಮೀಡಿಯಂ ಹ್ಯಾವಿಂಗ್ ಅನ್ ರೇಡಿಯೋ ಆಕ್ಟಿವ್ ಐಸೋಟೋಪ್ ಮೆಟೀರಿಯಲ್ಸ್. ಅದರಲ್ಲಿ ಯಾವ್ದು ಹೇಳಿದ್ವಿ? 35S1 32P1 ಹೇಳಿದ್ವಿ, ಹೌದಾನೆ? ಸೊ 35S ಅನ್ನುವಂತಹ ಮಾಲಿಕ್ಯೂಲ್ ಯಾವ್ದ್ರ ಜೊತೆ ಕೋಟ್ ಆಗುತ್ತೆ? ಯಾವುದು ಇದರ ಬ್ಯಾಕ್ಟೀರಿಯೋಫೇಜ್ ಬರ್ತಿದ್ವಿ ಅದನ್ನ ಈ ಬ್ಯಾಕ್ಟೀರಿಯೋಫೇಜ್ ನ ಕೋಟ್ ಅಲ್ಲಿ ಉಳ್ಕೊಳೋದು ಯಾವ್ದು? ರಿಸಲ್ಟ್ 35S ಆಗುತ್ತೆ. ಸೊ ಒಳಗಡೆ ಇರುವಂತಹ ಡಿಎನ್ಎ ಜೊತೆ ಕಂಬೈನ್ಡ್ ಆಗೋದು 32P. ಸೊ ವೇರ್ 32P ಯಾವ್ದ್ರಲ್ಲಿ ಡಿನೋಟ್ ಆಗಿದೆ? ಡಿಎನ್ಎ ಒಳಗಡೆ ಇದ್ದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ತಗೊಳೋದ್ರಿಂದ ಸೊ ಡಿಎನ್ಎ ಆಕ್ಸ್ ಆಸ್ ಅನ್ ಜೆನೆಟಿಕ್ ಮೆಟೀರಿಯಲ್ ಅಂತ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ, ಹೌದಾ? ಓಕೆ. ಸೊ ಇಷ್ಟ ಆದ ಮೇಲೆ
ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ನೆಕ್ಸ್ಟ್ ಕಾನ್ಸೆಪ್ಟ್ ಫಸ್ಟ್ ಒನ್ ದಟ್ ಈಸ್ ಅ ಫಂಕ್ಷನ್ಸ್ ಆಫ್ ಡಿಎನ್ಎ ಅಂತ ಫಂಕ್ಷನ್ಸ್ ಆಫ್ ಡಿಎನ್ಎ ಏನೇನು ಫಂಕ್ಷನ್ ಮಾಡುತ್ತೆ ಪ್ರಾಪರ್ಟೀಸ್ ಆಫ್ ಡಿಎನ್ಎ ಅಂತ ಕೂಡ ಕರೀಬಹುದು So what is the main function? Now common agi yar gayakli what is the function of DNA? Andre it acts like a genetic material anta karthe hottane. The first function of our DNA it stores and transmits the genetic information. Transmits a genetic information. So genetic information from parents to offspring. So this is the first point which was showing a function of DNA. So what is the first function of our DNA? It stores and transmits the genetic information from parents to offspring. So second point, the DNA is what? It controls all the cellular activities of cell. So it controls all the cellular activities of cell. So what the nadi cell alli nadiyuvantha ella reetiyada activities na control madavaru yaru that is a DNA. So it acts like that. It is helpful for controlling all the cellular activities that takes place inside the cell. So it controls all the cellular activities and the burden of that. So next one. It is having the capacity to undergo mutation. So DNA yava process ge undergo agutte mutation anno process. What is meant by mutation? There is a sudden heritable change in a gene sequence. So now DNA alli en gene sequence ide alli sudden agi occur aguvantha changes anna ve anta karitivappa mutation. So where DNA having a capacity to undergo mutation, what is the necessity of mutation? Yaku mutation agbeku. So here common agi namu helta bandre mutation is a raw material for evolution anta karite. So enadru ancestors inda hosa species ke tumba changes na nortidivi ittichina ella changes moddeda nortidivi andre that is only due to mutation. So where the DNA is having a capacity to undergo mutation that leads to variations in the DNA. So that leads to variations. So this is the functions of our DNA. Ili more functions for the DNA. So first one they are do the DNA. It is helpful for store and transmits the genetic information from parents to offspring. Next one, it controls all the cellular activities of our cell. So it is having a capacity to undergo mutation that leads to variation. In the curriculum. So ishtu aagala next point so fourth one DNA has the ability to synthesize different types of RNA. So here the DNA is having an ability to synthesize different types of RNA. So RNA ಅಲ್ಲಿ different types ಇದಲ್ವಾ ಅವನ್ನ synthesis ಮಾಡಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ DNA ಹೆಲ್ಪ್ ಮಾಡುತ್ತೆ ಅಂತ ಕರೀತೀವಿ. So next one, even it has ability to synthesize
enzymes. There is a specific enzymes in the corona. Specific enzymes of RNA. So DNA, it is having a ability to synthesize specific enzymes of an RNA. This is another function of a DNA. So next one. So it directs. It nothing but the DNA. It directs the synthesis of the DNA. It directs the synthesis of protein. So DNA is only the center. Protein synthesis ke help madutte ante helthu. So here it directs the synthesis of protein. So next one, though, it is also helpful for normal growth and development. So ili one normal growth and development ku help madode adutre DNA. So these are the function. Ili first it is having a ability to synthesize different types of RNA. So mRNA, tRNA, rRNA anta varuthe avugala synthesis ge ile en madutha DNA help madutha anta helthare. So next function, it is having an ability to synthesize specific enzymes of a RNA. So RNA li iruvanta specific enzymes na synthesis madutha. Common agi now RNA catalytic process alli involve agudunda enzymes na specificity na helthare. So it directs the synthesis of protein. So DNA protein synthesis ku help madutha, not directly. But directs anta barthidivi andre RNA help tagondu DNA en synthesis madutha, protein synthesis madutha. It is one of the main physiological expression consisting in all the prokaryotes and eukaryotes. And even the DNA is helpful for controlling the normal growth and development of an individual. So these are the functions of DNA. So aitu iga functions of DNA enen edidvi. First, it stores and transmits the genetic information from parents to offspring what they did. So second one, too, it is having a, it controls all the cellular activities of cell. So next one, then three, it was undergoing mutation that leads to variation. It is having an ability to synthesize different types of RNA, and easy even it is having an ability to synthesize specific enzymes of RNA, and it is having a directs to synthesize protein and even to control the normal growth and development of an individual. So idishtu now functions of DNA alli ottu. So next concept idaadmele na odbekagiradu yadu andre DNA versus RNA. The DNA acts as a genetic material, but RNA also acts as a genetic material, but in some of the viruses anta navu note martivi. So hangage iga DNA functions ena nodidre iga DNA ku RNA ku kelavondra differential property enakke anadanna nortta hogana. So next concept, there is a DNA versus RNA. एक्सपेरिमेंटल प्रूफ नोडी फर्स्ट एक्सपेरिमेंट ग्रिफिथ एक्सपेरिमेंट. सो ग्रिफिथ एक्सपेरिमेंट इट प्रूव्ड द ग्रिफिथ एक्सपेरिमेंट प्रूव्ड दैट डीएनए एक्सेस जेनेटिक मटेरियल Griffith experiment proved that DNA acts as a genetic material. Odalanappa. So next, RNA also acts as genetic material. RNA also acts as genetic material. Yav organisms alli RNA acts as a genetic material illa viruses. So example anta tagondre navu TMV, that is a tobacco mosaic virus, bacteriophages, even kuda example kodabodu. So this is a first differentiator, that is a RNA DNA versus RNA. So DNA acts as a genetic material, it has
has been experimentally proved by Griffith experiment. And even RNA also acts as a genetic material. So well, you know, some of the viruses, example, TMDNA. So next one. So DNA and RNA, yaradu, DNA and RNA, both, DNA and RNA, both, undergoes duplication. Duplication under you know, replication under mechanism, duplication under what? One day there are copy, another formation under the na duplication. That means the DNA, matte RNA, yaradu kuda. Duplication and mechanism are involved. DNA is the DNA synthesis. So, whereas protein not. Here, DNA and RNA both undergoes duplication, but not protein and the mention mark. But not that protein. Protein will duplication undergo. So, next one. So, here, the genetic material. If the DNA is not the genetic material, the genetic material is enough stable. Sorry, na? Genetic material is more enough stable. Genetic material is more enough stable, but it does not undergo any changes. But it does not undergo any changes. So, but ಇದು ಕಾಮನ್ ಆಗಿ ಜೆನೆಟಿಕ್ ಮೆಟೀರಿಯಲ್ ನಾವು ಸ್ಟೇಬಲ್ ಅಂತ ಕರೆದ್ರು ಇದು ಯಾವುದೇ ರೀತಿಯಾದ ಚೇಂಜಸ್ಗೆ ಅಂಡರ್ ಗೋ ಆಗಲ್ಲ ಈವನ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್ ಈವನ್ ಡಸ್ ನಾಟ್ ಅಂಡರ್ ಗೋ ಎನಿ ಚೇಂಜಸ್ ಈವನ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಸೈಕಲ್ ಆಲ್ life cycle agirbodu or age or any change in physiology of organism ili genetic material is more enough stable more stable and the one. So genetic material is more stable enough. So because it was not undergoing any changes. So it does not undergo any changes. Even changes in different stages of life cycle. When the organisms only life cycle change varies one stage in the inner stage which change. ಅವಾಗಲೂ ಕೂಡ ಜೆನೆಟಿಕ್ ಮೆಟೀರಿಯಲ್ ಏನು ಯಾವುದೇ ಪ್ರಾಪರ್ಟಿ ಚೇಂಜಸ್ ಆಗಲ್ಲ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈವನ್ ಏಜ್ ಚೇಂಜ್ ಆದ್ರೂ ಕೂಡ ಆ್ಯಂಡ್ ಈವನ್ ಒಂದು ಆರ್ಗಾನಿಸಮ್ಸ್ ಬಾಡಿ ಒಳಗಡೆ ಫಿಸಿಯೋಲಜಿಕಲ್ ಅಲ್ಲಿ ಏನೇ ಆಲ್ಟ್ರೇಷನ್ ಆದ್ರೂ ಜೆನೆಟಿಕ್ ಮೆಟೀರಿಯಲ್ ಏನಾಗಿರುತ್ತೆ ಸ್ಟೇಬಲ್ ಆಗಿರುತ್ತೆ ಸೊ ಹಿಯರ್ ದಿಸ್ ಈಸ್ ಎವಿಡೆಂಟ್ ಇದು ಜೆನೆಟಿಕ್ ಮೆಟೀರಿಯಲ್ ಸ್ಟೇಬಲ್ ಅನ್ನೋದಕ್ಕೆ ದಿಸ್ ಈಸ್ ಎವಿಡೆಂಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಬೈ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ದಟ್ ಇಸ್ ಅನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತಲ್ವಾ ಅದು ಪ್ರೂವ್ ಮಾಡುತ್ತೆ ಇದ್ರ ಜೊತೆಗೆ The genetic material is enough stable, more enough stable, but it does not undergo any changes. So even in different stages of life cycle or age or any changes in physiology of an organism. So next point, this is evident in proving the Griffith transforming principle. So, these three points are now DNA versus really comparison. So, next. ಗ್ರಿಫಿತ್ ಪ್ರಿನ್ಸಿಪಲ್ ನ ಫಾಲೋ ಮಾಡೋದು ಅಂತ ಕೂಡ ಹೇಳಿದ್ವಿ ಸೊ ನೆಕ್ಸ್ಟ್ ಒಂದು ಡಿಎನ್ಎ ಅಂತ ತಗೊಂಡ್ರೆ ಡಿಎನ್ಎ ಹ್ಯಾಸ್ ಟೂ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ಇಂಪಾರ್ಟೆಂಟ್ ಅಲ್ವಾ ಇಟ್ ಈಸ್ ಹ್ಯಾವಿಂಗ್ ಆನ್ ಟೂ ಚೇನ್ಸ್ ವಿತ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್ಸ್ ಡಿಎನ್ಎ ಇಟ್ ಈಸ್ ಹ್ಯಾವಿಂಗ್
two chains, the two strands without that, the two strands which are showing a complementary base pairing. So ee eradu strand ge when the particular heat temperature na provide madre heat provide madre they get separated anta kalite. So DNA has two chains with complementary base pairs. They are separated by heating anta kalite. Adikke one particular temperature kodaga enagutte eradu strand separate aagutte. But when the optimum condition has been provided, it again they come together. ಅದನ್ನೇ ನಾವು ಪರ್ಟಿಕ್ಯುಲರ್ ಟೆಂಪರೇಚರ್ ನ ಮತ್ತೆ ಆಲ್ಟರ್ ಮಾಡಿ ಪ್ರೊವೈಡ್ ಮಾಡಿದಾಗ ಎರಡು ಸ್ಟ್ರಾಂಡ್ಸ್ ಏನಾಗುತ್ತೆ ಜಾಯಿನ್ ಆಗುತ್ತೆ. ಸೊ ಡಿಎನ್ಎ ಹ್ಯಾಸ್ ಟು ಚೇಂಜ್ ವಿತ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ವೇರ್ ದೇ ಆರ್ ಸೆಪರೇಟೆಡ್ ಬೈ ಹೀಟಿಂಗ್ ವೆನ್ ಆಪ್ಟಿಮಮ್ ಕಂಡೀಷನ್ ಹ್ಯಾಸ್ ಬಿನ್ ಪ್ರೊವೈಡ್ ವೆನ್ ಆಪ್ಟಿಮಮ್ ಕಂಡೀಷನ್ ಹ್ಯಾವ್ ಬಿನ್ ಪ್ರೊವೈಡೆಡ್ ಸೊ ದಟ್ ಬ್ರಿಂಗ್ ಬೋತ್ ಸ್ಟ್ರಾಂಡ್ ಟುಗೆದರ್ ದಟ್ ದೇ ಕಮ್ ಟೆಂಪರೇಚರ್ ನ ಪ್ರೊವೈಡ್ ಆಪ್ಟಿಮಮ್ ಕಂಡೀಷನ್ ಕೊಟ್ಟಾಗ ಜಾಯಿನ್ ಆಗಲ್ಲ. ಸೊ ಅದರ ಬೇಸಿಸ್ ಮೇಲೆ ಈಗ ಓ ಎಚ್ ಗ್ರೂಪ್ ಅಂತ ಬರೀತೀರ ಹೌದಾ. ಸೊ ದ ಓ ಎಚ್ ಗ್ರೂಪ್ ದಟ್ ವಾಸ್ ಪ್ರೆಸೆಂಟ್ ಇನ್ ಎವರಿ ನ್ಯೂಕ್ಲಿಯೋಟೈಡ್ So every nucleotides of RNA. So nucleotides, what is it? When the nucleosides are combined with the phosphate group, and the nitrogen base is there, pentose sugar is there, phosphate is there. These three things are what we are talking about. Nucleotides. These nucleotides are the terminal region in which the OH group is there. The OH group of every nucleotide of RNA is reactive group ಅಂತ ಕರೀತೀವಿ. ಏನಾಗುತ್ತೆ ರಿಯಾಕ್ಟಿವ್ ಗ್ರೂಪ್ ಪ್ರಾಪರ್ಟಿ ತೋರಿಸುತ್ತೆ. ಫಾರ್ ದಿಸ್ ರೀಸನ್ ಥ್ಯಾಂಕ್ಸ್ ಆರ್ ಎನ್ ಎ ಈಸ್ ಲಯಬಲ್ ಇದು ಆ ಪ್ರಾಪರ್ಟಿ ಬೇಸಿಸ್ ಮೇಲೆ ಏನಂತ ಕರಿತೀವಿ ನಾವು ಆರ್ ಎನ್ ಎ ಈಸ್ ಲಯಬಲ್ ಅಂಡ್ ಇಟ್ ಡಿಗ್ರೇಡಬಲ್ So here, OH group of every nucleotide of an RNA is a reactive group. For this reason, the RNA is liable and degradable. So, hangagi RNA is also known as catalytic anta karitivi, reactive antanu karitivi. Hence, RNA is also known as catalytic and forms a reactive property anta karitivi. So, this is the DNA when it was consisting of a two complementary strand. When the particular temperature na provide martha heat aata shena aitu separate aitu particular condition matte provide martha garadu join kudanu aitu. So ega OH group of every nucleotide of RNA is reactive group anta karididivi. Hence the RNA is liable and degradable anta karu. So next point, DNA is chemically less reactive but structurally more stable than RNA. So hangari namu illi differentiation nodkobodika. So eno DNA is chemically less reactive but structurally more stable than the RNA. This confirms that the DNA acts as a genetic material. So DNA ne genetic material stable property na continue madakke idu ondu point na navu consideration tagobodu. So next one, so DNA and RNA, so both they are undergoing mutation.
So DNA and RNA both they are undergoing mutation ಅಂತ ಹೇಳಿದೆ. So ಅದರಲ್ಲಿ RNA ಏನಾದ್ರು mutation ಅಂದ್ರೆ RNA when it undergoes usually it undergoes mutation in faster rate ಅಂತ ಹೇಳಿದೆ. So DNA and RNA both it was undergoing a mutation but RNA when it undergoes mutation it occurs in a faster rate ಅಂತ ಹೇಳಿದೆ because the RNA have a short lifespan. RNA having a short lifespan so it to mutate faster. Mutate and evolve faster ಅಂತ ಹೇಳಿದೆ. So RNA lifespan now kammi irodrinda so it was undergoing mutation and even it evolves faster rate alli occur agutte. So next one the presence of thymine in the place of uracil. So ಇಲ್ಲಿ ನಾವು ಡಿಫರೆನ್ಸಿಯೇಷನ್ ನೋಡ್ತಿದ್ದೀವಿ. ಡಿಎನ್ಎ ಒಳಗಡೆ ಪ್ಯೂರಿನ್ಸ್ ಪಿರಮಿಡಿನ್ಸ್ ನೋಡಿದಾಗ ಎಟಿಜಿಸಿ ಇದೆ. ಆರ್ಎನ್ಎ ಅಲ್ಲಿ ಎಯುಜಿಸಿ ಇನ್ಸ್ಟೆಡ್ ಆಫ್ ಥೈಮಿನ್ ಏನ್ ಬಂದಿತ್ತು ಆರ್ಎನ್ಎ ಅಲ್ಲಿ ಯುರಾಸಿಲ್. ಸೊ ಈಗ ದ ಪ್ರೆಸೆನ್ಸ್ ಆಫ್ ಥೈಮಿನ್ ಇನ್ ದ ಪ್ಲೇಸ್ ಆಫ್ ಯುರಾಸಿಲ್ ಇನ್ ಡಿಎನ್ಎ ದಿಸ್ ಹೆಲ್ಪ್ಫುಲ್ ಫಾರ್ ರಿಫ್ಲೆಕ್ಟಿಂಗ್ ದ ಮೋರ್ ಸ್ಟೇಬಲ್ ಪ್ರಾಪರ್ಟಿ ಫಾರ್ ಅ ಡಿಎನ್ಎ ಕಂಪೇರ್ ಟು ಆರ್ಎನ್ಎ. ಆರ್ಎನ್ಎ ಕಂಪೇರ್ ಮಾಡಿದ್ರೆ ಡಿಎನ್ಎ ಮೋರ್ ಸ್ಟೇಬಲ್ ಅನ್ನೋದಕ್ಕೆ ರೀಸನ್ ಏನು ದ ಪ್ರೆಸೆನ್ಸ್ ಆಫ್ ಥೈಮಿನ್ ಅಂತ. So next, so here RNA it codes for protein synthesis ಅಂತ ಹೇಳಿದ್ರು. RNA ಏನ್ ಕೆಲಸ ಮಾಡುತ್ತಪ್ಪ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ ಅಂತ ಕರೀಬಹುದು. RNA it codes for protein synthesis where DNA dependent RNA it is involved in protein synthesis. So for this reason ಇನ್ನೊಂದು ಪಾಯಿಂಟ್ ನಾವು ಕನ್ಸಿಡರೇಷನ್ ತಗೊಂಡ್ರೆ ನೈನ್ತ್ ಒಂದು ಸೊ ಡಿಎನ್ಎ ಈಸ್ ಮೋರ್ ಸ್ಟೇಬಲ್ ಡಿಎನ್ಎ ಈಸ್ ಮೋರ್ ಸ್ಟೇಬಲ್ ಅಂತ ಕರಿತೀವಿ. ಫಾರ್ ದಿಸ್ ರೀಸನ್ ಫಾರ್ ದಿಸ್ ಇಟ್ ಸ್ಟೋರ್ಸ್ ಅಂಡ್ ಟ್ರಾನ್ಸ್ಮಿಟ್ಸ್ ಇಟ್ ಸ್ಟೋರ್ಸ್ ಅಂಡ್ ಟ್ರಾನ್ಸ್ಮಿಟ್ಸ್ genetic information ಅಂತ ಹೇಳ್ತೀವಿ. It stores and transmits genetic information. So DNA ಲಾಸ್ ಪಾಯಿಂಟ್ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. DNA ಈಸ್ ಮೋರ್ ಸ್ಟೇಬಲ್. ಸೊ ಇವೆಲ್ಲ ಕಂಪೇರ್ ಮಾಡಿದ್ರೆ ನಾವು ಡಿಎನ್ಎ ವರ್ಸಸ್ ಆರ್ಎನ್ಎ ನೋಡ್ಕೊತ ಬಂದ್ರೆ ಸೊ ಡಿಎನ್ಎ ಇಟ್ ಈಸ್ ಹ್ಯಾವಿಂಗ್ ಅ ಮೋರ್ ಸ್ಟೇಬಲ್ ಪ್ರಾಪರ್ಟಿ. ಫಾರ್ ದಿಸ್ ರೀಸನ್ ಇಟ್ ಸ್ಟೋರ್ಸ್ ಅಂಡ್ ಟ್ರಾನ್ಸ್ಮಿಟ್ಸ್ ದ ಜೆನೆಟಿಕ್ ಇನ್ಫಾರ್ಮೇಶನ್ ಅಂತ ಕರೀತೀವಿ. ಸೊ ಇಷ್ಟು ಆದ್ಮೇಲೆ ಸೊ ನೆಕ್ಸ್ಟ್ ಕಂಟಿನ್ಯೂ ಇನ್ನೊಂದ್ಸತಿ ನಾವು ರಿವೈಸ್ ಮಾಡ್ಕೊಂಡು ನಾವು ಡಿಎನ್ಎ ವರ್ಸಸ್ ಆರ್ಎನ್ಎ ಏನೇನು ಹೇಳ್ತೀವಪ್ಪ ಪೋಸ್ಟ್ ಪ್ರಾಪರ್ಟಿ. ಸೊ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಇಟ್ ಎಕ್ಸ್ಪ್ಲೇನ್ಸ್ ಆರ್ ಪ್ರೂವ್ಡ್ ದಟ್ ಡಿಎನ್ಎ ಆಕ್ಸಸ್ ಇನ್ ಜೆನೆಟಿಕ್ ಮೆಟೀರಿಯಲ್ ಅಂಡ್ ಈವನ್ ಆರ್ಎನ್ಎ ಆಕ್ಸಸ್ ಇನ್ ಜೆನೆಟಿಕ್ ಮೆಟೀರಿಯಲ್ ಇನ್ ಸಮ್ ಆಫ್ ದ ವೈರಸಸ್ ಅಂತ ಕರೀತೀವಿ. ಅದ್ರ ಜೊತೆಗೆ ದ ಡಿಎನ್ಎ ಮತ್ತೆ ಆರ್ಎನ್ಎ ಎರಡೂ ಪ್ರಾಪರ್ಟಿ ನಾವು ಡಿಸ್ಟಿಂಗ್ವಿಶ್ ಮಾಡ್ತಾ ಬಂದಾಗ ಸೊ ಎರಡು ಏನ್ ಮಾಡುತ್ತಪ್ಪ ಇಟ್ ವಾಸ್ ಅಂಡರ್ ಗೋಯಿಂಗ್ ಅ ಸ್ಪೆಸಿಫಿಕ್ ಪ್ರಾಪರ್ಟಿ ಕಾಲ್ಡ್ ಅ ಮ್ಯೂಟೇಷನ್ ಅಂತ ಕರೆದಿದ್ದೀವಿ. ಎರಡೂ ಕೂಡ ಏನಾಗುತ್ತೆ ಮ್ಯೂಟೇಷನ್ ಅಂಡರ್ ಗೋ ಆಗುತ್ತೆ. ಬಟ್ ಆರ್ಎನ್ಎ ಇಟ್ ವಾಸ್ ಅಂಡರ್ ಗೋಯಿಂಗ್ ಅ ಮ್ಯೂಟೇಷನ್ ಇನ್ ಅ ಫಾಸ್ಟರ್ ರೇಟ್ ಅಂತ ಕೂಡ ಕರೆದಿದ್ದೀವಿ. ಸೊ ಸೆಕೆಂಡ್ ಪಾಯಿಂಟ್ ಫಸ್ಟ್ ಒಂದು ಆರ್ಡರ್ ವೈಸ್ ಬಂದ್ಬಿಟ್ರೆ ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಡಿಎನ್ಎ ಅಂಡ್ ಆರ್ಎನ್ಎ ಇಟ್ ವಾಸ್ ಅಂಡರ್ ಗೋಯಿಂಗ್ ಡ್ಯೂಪ್ಲಿಕೇಶನ್ ಬಟ್ ನಾಟ್ ಪ್ರೋಟೀನ್ ಅಂತ ಕರೆದಿದ್ದೀವಿ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಏನ್ ಕರಿತೀವಿ ಇಟ್ ಇಸ್ ಮೋರ್ ಸ್ಟೇಬಲ್. ಡಿಎನ್ಎ ಅಥವಾ ಯಾವುದೇ ಆಗಿರ್ಬೋದು ಡಿಎನ್ಎ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕನ್ಸಿಡ್ರೇಷನ್ ಕಂಪ್ಲೀಟ್ ಆಗಿ ಒಪ್ಕೊಂಡಿರೋದ್ರಿಂದ ಜೆನೆಟಿಕ್ ಮೆಟೀರಿಯಲ್ ಇಸ್ ಮೋರ್ ಸ್ಟೇಬಲ್. ಸೊ ಇಟ್ ವಾಸ್ ನಾಟ್ ಅಂಡರ್ಗೋಯಿಂಗ್ ಎನಿ ಚೇಂಜಸ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಇನ್ ಲೈಫ್ ಸೈಕಲ್ ಆರ್ ಇವನ್ ಇನ್ ಏಜ್ ಆರ್ ಈವನ್ ದ ಸಮ್ ಆಫ್ ದ ಫಿಸಿಯೋಲಾಜಿಕಲ್ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವು ಬಾಡಿ ಅಂತ ಕರಿತೀವಿ. ಸೊ ಅದರಲ್ಲಿ ನ್ಯೂಕ್ಲಿಯೋಟೈಡ್ಸ್ ಆಫ್ ಅನ್ ಆರ್ ಎನ್ ಎ ವಿಚ್ ಕನ್ಸಿಸ್ಟಿಂಗ್ ಆಫ್ ಓ ಎಚ್ ಗ್ರೂಪ್ ಇಟ್ ವಾಸ್ ರಿಯಾಕ್ಟಿವ್. ಸೊ ಹೆನ್ಸ್ ದ ಆರ್ ಎನ್ ಎ ಈಸ್ ರಿಯಾಕ್ಟಿವ್ ಅಂಡ್ ಕೆಟಲೈಟಿಕ್ ಪ್ರಾಪರ್ಟಿ ತೋರಿಸ್ತಾ ಹೋಗಿ. ಸೊ ನೆಕ್ಸ್ಟ್ ಒನ್ ಟು ಡಿಎನ್ಎ ಈಸ್ ಕೆಮಿಕಲಿ ಲೆಸ್ ರಿಯಾಕ್ಟಿವ್ ಅಂಡ್ ಸ್ಟ್ರಕ್ಚರಲಿ ಮೋರ್ ಸ್ಟೇಬಲ್ ದನ್ ದ ಆರ್ ಎನ್ ಎ ಅಂತ ಕೂಡ ಹೇಳಿದ್ವಿ. ಸೊ ಡಿಎನ್ಎ ಅಂಡ್ ಆರ್ ಎನ್ ಎ ಇಟ್ ವಾಸ್ ಅಂಡರ್ ಗೋಯಿಂಗ್ ಮ್ಯೂಟೇಷನ್. ಸೊ ವೇರ್ ದ ಡಿಎನ್ಎ ಆರ್ ಎನ್ ಎ ಇಟ್ ಅಂಡರ್ ಗೋಸ್ ಮ್ಯೂಟೇಷನ್ ಅಟ್ ಅ ಫಾಸ್ಟರ್ ರೇಟ್ ದ ಪ್ರೆಸೆನ್ಸ್ ಆಫ್ ಥೈಮಿನ್ ಇನ್ ದ ಪ್ಲೇಸ್ ಆಫ್ ಯುರಾಸಿಲ್ ಇಟ್ ಮೇಕ್ಸ್ ದ ಡಿಎನ್ಎ ಮೋರ್ ಸ್ಟೇಬಲ್ ಕಂಪೇರ್ ಟು ಆರ್ ಎನ್ ಎ.
So here the RNA calls for protein synthesis, and here DNA is more stable agarinda. It is helpful for to store and transmits the genetic information from parents to offspring. So this is about an DNA versus RNA. ಅರ್ಥಾಗ್ಯಾ ಸೊ ಇಷ್ಟು ಎರಡು ಕಾನ್ಸೆಪ್ಟ್ ಈಗ ಫಂಕ್ಷನ್ಸ್ ಆಫ್ ಡಿಎನ್ಎ ಹೇಳಿದೀವಿ ಡಿಎನ್ಎ ವರ್ಸಸ್ ಆರ್ ಎನ್ ಎ ಹೇಳಿದೀವಿ ನೆಕ್ಸ್ಟ್ ಬಂತು ಆರ್ ಎನ್ ಎ ವರ್ಲ್ಡ್ ಅಂತ ಬರುತ್ತೆ
So what is meant by DNA replication? It is the process of making an exact copy of a DNA that is called as DNA replication, which is also called as duplication. So this replication mechanism, so this process is called as semi-conservative process. So semi-conservative method. So the DNA replication, it involves, it has been described by a process called as semi-conservative method. So this process has been first described by Watson and Crick. So what is the semi-conservative method it describes? Semi and Renu half. Conserve and preserve. So enu conserve agutte enu preserve agutte annadana illi nodta hogana. So this is a DNA double helical structure. ಇದು ಡಿಎನ್ಎ ಸ್ಟ್ರಾಂಡ್ ಹೌದಲ್ಲ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಸೊ ಇದು ಪೇರೆಂಟಲ್ ಡಿಎನ್ಎ ಅಂತ ತಿಳ್ಕೊಂಡಿದ್ದೀವಿ ಇಟ್ ಇಸ್ ಅ ಪೇರೆಂಟಲ್ ಡಿಎನ್ಎ ಈ ರೆಪ್ಲಿಕೇಶನ್ ಅನ್ನೋ ಪ್ರೋಸೆಸ್ ಅಲ್ಲಿ ಕಾಮನ್ ಆಗಿ ರೆಪ್ಲಿಕೇಶನ್ ಎಲ್ಲಿ ಯಾವ ಟೈಮ್ ಅಲ್ಲಿ ಆಗುತ್ತೆ ಸೆಲ್ಸ್ ಒಳಗಡೆ ಅಂತ ತಗೊಂಡ್ರೆ ದಟ್ ಈಸ್ ಡ್ಯೂರಿಂಗ್ ಸಿಂಥೆಟಿಕ್ ಫೇಸ್ ಅಂತ ಓದಿದೀವಿ ನಾವು ಸೆಲ್ ಸೈಕಲ್ ಅಲ್ಲಿ ಮೈಟೋಟಿಕ್ ಸೆಲ್ ಸೈಕಲ್ ಮಿಯೋಟಿಕ್ ಸೆಲ್ ಸೈಕಲ್ ನೋಡಿದಿರಾ ಅದರಲ್ಲಿ ಫಸ್ಟ್ ಒನ್ ಟು ಇಂಟರ್ ಫೇಸ್ ಅಂತ ಬರುತ್ತೆ ಇಂಟರ್ಫೇಸ್ ಅಲ್ಲಿ ಮತ್ತೆ ಏನೇನು ಬರಿತೀವಿ ನಾವು G1 ಫೇಸ್ S ಫೇಸ್ ಅಂಡ್ G2 ಫೇಸ್ ಅಂತ ಬರಿತೀರಲ್ಲ ಸೊ S ಫೇಸ್ ನಥಿಂಗ್ ಬಟ್ ಸಿಂಥೆಟಿಕ್ ಫೇಸ್ ವೇರ್ ದ ಡಿಎನ್ಎ ಸಿಂಥಸಿಸ್ ಇಟ್ ಅಕರ್ಸ್ ಅಂತ ಕರೆದು ಓದಿದ್ದೇವೆ ನಾವು ಸೊ ಅಂದ್ರೆ S ಫೇಸ್ ಅಲ್ಲಿ ಏನ್ ಅಕರ್ ಆಗ್ತಿದೆಯಪ್ಪ ಡಿಎನ್ಎ ರೆಪ್ಲಿಕೇಶನ್ ಅಕರ್ ಆಗ್ತಿದೆ ಅಂತ ಕರಿಬಹುದು ಈಗ ಡಿಎನ್ಎ ಎಷ್ಟು ಸ್ಟ್ರಾಂಡ್ ಇದೆ ಡಬಲ್ ಸ್ಟ್ರಾಂಡ್ ರೆಪ್ಲಿಕೇಶನ್ ಅನ್ನೋ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಇಟ್ ಗೆಟ್ ಸಪರೇಟೆಡ್ ಎರಡು ಡಿಎನ್ಎ ಏನಾಯ್ತು ಸಪರೇಟೆಡ್ ದ ಸಿಂಗಲ್ ಸ್ಟ್ರಾಂಡೆಡ್ ಡಿಎನ್ಎ which is called as template strand ಅಂತ ಕರೀತೀವಿ so the single stranded dna which is called as template strand so ಈಗ ಈ template strand ಮೇಲೆ ಏನಾಗುತ್ತೆ the new dna has been synthesized ಹೊಸ dna synthesis ಆಗುತ್ತೆ but ನನಗೆ ಇಲ್ಲಿ differentiation ಗೊತ್ತಾಗಬೇಕು ನಾನು ಹೊಸ dna ನು ಹಳೆ dna ನು ಎರಡನ್ನೂ ಒಂದೇ ತರ ಬರ್ದ್ರೆ ಗೊತ್ತಾಗಲ್ಲ ಸೊ ಹಾಗಾಗಿ ಏನ್ ಮಾಡ್ತೀವಿ ಡಾಟೆಡ್ ಲೈನ್ ಅಲ್ಲಿ ಡಿನೋಟ್ ಮಾಡ್ತಿದ್ದೀವಿ ಅಷ್ಟೇ ಏನೇ ಕಾಮನ್ ಆಗಿದೆ ಅದೇ ತರ ಬಟ್ ಡಾಟೆಡ್ ಲೈನ್ ಅಲ್ಲಿ ನಾನು ಏನ್ ತೋರಿಸಿದೀನಿ ದಟ್ ಈಸ್ ಅ ನ್ಯೂ ಡಿಎನ್ಎ ಸರಿನಾ ಸೊ ದಿಸ್ ಇಸ್ ಅ ಓಲ್ಡ್ ಡಿಎನ್ಎ ಓಲ್ಡ್ ಪೇರೆಂಟಲ್ ಡಿಎನ್ಎ ದಿಸ್ ಇಸ್ ಅ ನ್ಯೂ ಡಿಎನ್ಎ ಸೊ ಇಲ್ಲೂ ಕೂಡ ಏನು ನ್ಯೂ ಡಿಎನ್ಎ ಸಿಂಥಸಿಸ್ ಆಯ್ತು So this is a first generation ಅನ್ಕೋಣ This is a first generation. So next again, ಎರಡು ಕೂಡ ಒಂದು ಓಲ್ಡ್ ಪೇರೆಂಟಲ್ ಡಿಎನ್ಎ ಇನ್ನೊಂದು ಅದು ನ್ಯೂ ಡಿಎನ್ಎ ಎರಡು ಬಂದೋಗ ಮತ್ತೆ ನ್ಯೂ ಡಿಎನ್ಎ ಆ್ಯಂಡ್ ಓಲ್ಡ್ ಪೇರೆಂಟಲ್ ಡಿಎನ್ಎ ಈಗ ನಾಲ್ಕು ಸಪರೇಟ್ ಆಗಿದೆ ಇವೆರಡು ಸಪರೇಟ್ ಇವೆರಡು ಸಪರೇಟ್ ಇವಿಷ್ಟು ಮೇಲೆ ಏನಾಗುತ್ತೆ ಅಗೇನ್ ದ ನ್ಯೂ ಡಿಎನ್ಎ ಹ್ಯಾಸ್ ಬಿನ್ ಸಿಂಥಸೈಸ್ So the new DNA has been synthesized over the earth ಅಂತ ಕೂಡ ನಾವು ಕರೀಬಹುದು ಸೊ ಈಗ ನಾವು ಪ್ರತಿ ಇದನ್ನ ನಾವೇನಂತ ಕರಿತೀವಿ ಸೆಕೆಂಡ್ ಜನರೇಷನ್ ಅಂತ ಕರೀತೀವಿ ಸೆಕೆಂಡ್ ಜನರೇಷನ್ ಸೆಮಿ ಮೀನ್ಸ್ ಹಾಫ್ ಹೇಳಿದ್ವಿ ಕನ್ಸರ್ವ್ ಅಂದ್ರೆ ಪ್ರಿಸರ್ವ್ ಅಂತ ಸೊ ಇಲ್ಲಿ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಏನೇ ಹೇಳ್ತಿದೆ ಹಾಫ್ ಆಫ್ ದ ಪೇರೆಂಟಲ್ ಡಿಎನ್ಎ ಇಟ್ ಹ್ಯಾಸ್ ಬಿನ್ ಕನ್ಸರ್ವ್ ಫಾರ್ ಮೆನಿ ಜನರೇಷನ್ ದಟ್ ಈಸ್ ಕಾಲ್ಡ್ ಅಸ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಪ್ರತಿ ಜನರೇಷನ್ ಹೊಸ ಡಿಎನ್ಎ ಸಿಂಥಸಿಸ್ ಆಗಿದೆ ಆದ್ರೆ ಆ ಪ್ರತಿ ಜನರೇಷನ್ ಇನ್ನೂ ಒಂದೇನಾಗಿದೆ ಓಲ್ಡ್ ಪೇರೆಂಟಲ್ ಡಿಎನ್ಎ ಹಂಗೆ ಪ್ರಿಸರ್ವ್ ಆಗ್ತಾನೆ ಬಂದಿದೆ ಸೊ ಅದನ್ನೇ ನಾವಿಲ್ಲಿ ಏನಂತ ಕರಿತೀವಿ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅಂತ ಕರಿತಿದ್ದೇವೆ ಸೊ ವೇರ್ ಒನ್ ಆಫ್ ದ ಪೇರೆಂಟಲ್ ಡಿಎನ್ಎ ವೆನ್ ಇಟ್ ವಾಸ್ ಅಂಡರ್ ಗೋಯಿಂಗ್ ರೆಪ್ಲಿಕೇಶನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಆನ್ ರೆಪ್ಲಿಕೇಶನ್ ಇಟ್ ವಾಸ್ ರಿಸಲ್ಟಿಂಗ್ ಒನ್ ಆಫ್ ದ ಪೇರೆಂಟಲ್ ಡಿಎನ್ಎ ಅಂಡ್ ಒನ್ ಆಫ್ ದ ನ್ಯೂ ಡಿಎನ್ಎ ದಟ್ ಹ್ಯಾಸ್ ಬಿನ್ ನ್ಯೂಲಿ ಸಿಂಥಸೈಸ್ಡ್ ಸೊ ವೇರ್ ಹಾಫ್ ಆಫ್ ದ ಪೇರೆಂಟಲ್ ಡಿಎನ್ಎ ಹ್ಯಾಸ್ ಬಿನ್ ಕನ್ಸರ್ವ್ ಫಾರ್ ಮೆನಿ ಜನರೇಷನ್ That is called as semi-conservative method. So, ಇದನ್ನ ಹೇಳಿದೀನಿ ಈ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಗೆ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೂಡ ಇದೆ ಇಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಬೈ ಮ್ಯಾಥ್ಯೂ ಮಸಲ್ಸನ್ ಅಂಡ್ ಫ್ರಾಂಕ್ಲಿನ್ ಸ್ಟಾಹಲ್ ಅಂತ ಇದ್ದಾರೆ ಸೊ ಅವ್ರು ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇದೆ ಅದು ಎಕ್ಸಾಮ್ ಪರ್ಪಸ್ ಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅದನ್ನ ನೀವು ಡಿಸ್ಕಸ್ ಮಾಡಿ ಸೊ ಇಷ್ಟ ಅರ್ಥ ಆಗಿದೆ ರೆಪ್ಲಿಕೇಶನ್ ಅಂದ್ರೆ ದ ಪ್ರೋಸೆಸ್ ಆಫ್ ಮೇಕಿಂಗ್ ಅನ್ ಎಕ್ಸಾಕ್ಟ್ ಕಾಪಿ ಆಫ್ ಡಿಎನ್ಎ ದಟ್ ಹ್ಯಾಸ್ ಬಿನ್ ಫಾಲೋಡ್ ಬೈ ಸೆಮಿ ಕನ್ಸರ್ವೇಟಿವ್ ಮೆಥಡ್ The semi-conservative method which involves the half of the parental DNA has been conserved for many generations.
So when the parental DNA was undergoing replication, after the completion of replication, so one with consisting of one parental DNA and one, so that is a newly synthesized DNA. This is called as a semi-conservative method. So in this semi-conservative method, again next day note today, experimental proof of today. Semi-conservative method by the help of experimental proof during 1958. So for this experiment, first they took a microbe that is called as E. coli bacteria. So idu main matharodu first E. coli bacteria na idike prokaryotic individuals na tagontare. So where the microbes are first grown in a medium. So first of all, cultural plates ಅಲ್ಲಿ ಬೆಳೆಸಬೇಕಲ್ಲ ಕಲ್ಚರಲ್ ಪ್ಲೇಟ್ಸ್ ಅಲ್ಲಿ ಒಂದು ಮೀಡಿಯಂ ಹಾಕಿರ್ತೀವಿ ನ್ಯೂಟ್ರಿಯಂಟ್ ಮೀಡಿಯಂ ಆ ನ್ಯೂಟ್ರಿಯಂಟ್ ಮೀಡಿಯಂ ಅಲ್ಲಿ ಕನ್ಸಿಸ್ಟಿಂಗ್ ಆಫ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು ಅಂದ್ರೆ NH4Cl ಇಸ್ ಅನ್ ಅಮೋನಿಯಂ ಕ್ಲೋರೈಡ್ NH4Cl ಇಲ್ಲಿ NH4Cl ಅಲ್ಲಿ ನಂಬರ್ ಇದೆ 15 ಅಂತ ಸೊ ಅಂದ್ರೆ ನೈಟ್ರೋಜನ್ 15 ರೇಡಿಯೋ ಐಸೋಟೋಪ್ಸ್ ಹೊಂದಿರುವಂತಹ ನೈಟ್ರೋಜನ್ ನ ಮೀಡಿಯಂ ಅಲ್ಲಿ ಆಡ್ ಮಾಡಿದ್ವಿ ಸೊ ಈಗ ಫಸ್ಟ್ ಏನ್ ಮಾಡಿದ್ದೆ ಇಲ್ಲಿ ಇದು ಒಂದು ಕಲ್ಚರಲ್ ಪ್ಲೇಟ್ ಅನ್ಕೋಣ ಈ ಕಲ್ಚರಲ್ ಪ್ಲೇಟ್ಸ್ ಅಲ್ಲಿ ಏನಿದೆ ಮೈಕ್ರೋಬ್ಸ್ ಇದೆ ಸೊ ದಿಸ್ ಮೈಕ್ರೋಬ್ಸ್ ಆರ್ ಟ್ರಾನ್ಸ್ಪೋರ್ಟ್ ಇನ್ ಟು ಅ ಮೀಡಿಯಂ ವಿಚ್ ಕನ್ಸಿಸ್ಟಿಂಗ್ ಆಫ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕಾಲ್ಡ್ ಆಸ್ ಅ NH4Cl ದಟ್ ಇಸ್ ಅನ್ N15 ಮೀಡಿಯಂ ಹೌದಾ ಸೊ ಹಿಯರ್ ಇದು ಹೊಸದಾಗಿ ಆಡ್ ಮಾಡಿರೋದು ಸೊ ನೆಕ್ಸ್ಟ್ ಮಂತ್ ಇದರಲ್ಲಿ ನಾವು ಕನ್ಸಿಡರೇಷನ್ ತಗೊಂಡ್ರೆ ದಟ್ ಇಸ್ ಅನ್ ಸೀಸಿಯಂ ಕ್ಲೋರೈಡ್ ಅಂತ ಬರೀತೀವಿ Cesium chloride. So based on the density gradient, this is helpful for to distinguish the normal DNA with the new DNA. ಈಗ ಹೊಸದಾಗಿ radioactive element ಅನ್ನು ತಗೊಳ್ಳುವಂತಹ DNA ಕೊಂಡು ಮುಂಚೆ ಇದ್ದಂತಹ normal DNA ಅನ್ನು distinguish ಮಾಡಕ್ಕೆ help ಮಾಡುವಂತಹ gradient ಆಗಿ act ಮಾಡುತ್ತದೆ ಯಾವುದು ಅಂತಂದ್ರೆ it is a cesium chloride that has been utilized in a centrifugation process ಅಂತ ಕರೀತಾರೆ. So first the microbes are grown in a medium that consisting of an NH4Cl there is an N15 element so avaga ella dna lo en bantu iga N15 element bantu okay so udaharana this microbe again it need to be transferred into another media that is an NH4Cl where the radioactive element consisting of an 14N so 14N iruvanta element ge adana transfer maadta सो नमक अर्थम फस्ट ट्रांसफर माइक्रोब्स रेप्लिकेशन मेकानिज्म एलिमेंट तक सो आवे ट्रांसफर नेक्स्ट जनरेशन अर्थ डीएनए एन15 यार ट्रांसफर एन14 मीडिया आ एन14 मीडियादे जो ऐड आगे सो द न्यूली सिंथेसाइज्ड डीएनए कंसिस्टिंग ऑफ बोथ एन15 एंड एन14 अंत करीबहुदु सो इन स्कीमैटिक रिप्रेजेंटेशन बरती सो हियर नावे सीसीएम क्लोराइड इट इज हेल्पफुल फॉर टू डिस्टिंग्विश द डीएनए बेस्ड अपॉन द डेंसिटी ग्रेडियंट बाय नॉर्मल एंड न्यूली सिंथेसाइज्ड डीएनए अंत सो डायग्रामेटिक रिप्रेजेंटेशन बेगा बरुत्ते
elemental group. So again, idu double stranded DNA. So first two now nutrient media dalli ya nutrient media dalli besidappa NH4Cl where the nitrogen which consisting of 15 N radioactive isotope alli idavuttane. So and mele ee DNA which consisting of N 15 media sarina N 15 media dalli ivaga besiro ella microbe allu DNA en hondida N 15 element hondida ante helthara. So N15 इन स्टैंड कूड़ा N15 एलिमेंट दिस इज पेरेंटल डीएनए सो दिस इज पेरेंटल डीएनए सो सेंट्रिफिकेशन अन्नो प्रोसेस ना सेपरेट हेल्प बाय हेल्प ऑफ सीसियम क्लोराइड अंत 20 निमिष आदमे फर्स्ट जनरेशन सो बरतना बंद सो फर्स्ट जनरेशन पेरेंटल डीएनए सेपरेट न्यू डीएनए हैज बीन सिंथेसाइज्ड मत पेरेंटल डीएनए फर्स्ट जनरेशन बंद दिस इज द फर्स्ट जनरेशन सो वन ऑफ द डीएनए इट कंसिस्टिंग ऑफ N15 मीडिया विच इज अ पेरेंटल डीएनए होता सिंथेसिस आगे ना करते 14N अंत करते 14 N 15 N 14 सो अदे नेक्स्ट जनरेशन N14 N15 मीडिया हाइब्रिड डीएनए
So this is the experimental proof that has been conducted by Matthew Meselson and Franklin Stahel that to describe the DNA was showing replication by semi-conservative method. So your jothege innondu scientist bartare, this is a Taylor and his another colleagues during 1958 itself. They conducted the same experiment that has been conducted by Meselson and Stahel. But you know, radioactive isotopes N14 and 15 media use madidaralva adre avaru so chromosomes melane DNA mele specific aagi radioactive thymine molecules use madta namik thymine gotagutte thymine is helpful for to distinguish the DNA with the RNA adu DNA specific regions alli thymine yenen physiological properties na involve torusutte DNA mele sequence yathara alteration agutho antana idu torustha hogutte so here Taylor so they took the radioactive element that is called thymine that to consider the semi conservative method na experimental proof age explain madidare so ishtu ivattina class related so idakke nimge enaru doubts galide clarification kuda na maadkobodu so ivattina questions anta tagondre assignment questions anta tagondre barkori so next so first so today's assignment first question list the functions of DNA list the functions of DNA it is for about 2 to 3 months second one Distinguish. Write the features that distinguish DNA versus RNA. So next one, describe what is replication. What is replication? So next one, what is meant by semi-conservative? Semi-conservative. Relative method of DNA replication. So these are about today's questions assignment in a questions kulo. So first one to list the functions of DNA. DNA functions kulo analyze maarbeko. Atte DNA versus RNA in points kulo features kulo thalukondi divi adu. What is meant by replication in a definition? Mata, what is meant by the semi-conservative method of DNA replication? So experimental proof next class ಅಲ್ಲಿ ಕೊಡೋಣಂತೆ ಸೋ ಇವತ್ತಿಗೆ ಇಷ್ಟು ಕ್ವೆಶ್ಚನ್ಸ್ ಬಿಡ್ಕೊ ಸೋ ಓಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಪರ್ಸನಲ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಕೂಡನು ಕೇಳಬಹುದು ಸೋ ಓಕೆ ಸ್ಟೂಡೆಂಟ್ ಥ್ಯಾಂಕ್ ಯು